ಶಿಕ್ಷಕರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮಾತೃಭಾಷೆಯ ಈ ಹಬ್ಬದ ಸಡಗರದಲ್ಲಿ ಭಾಷೆ ಎತ್ತಸಾಗಿದೆ ಕನ್ನಡ ಭಾಷೆಯ ಅಸ್ಮಿತೆ ಏನು ಅನ್ನೋದನ್ನು ಆತ್ಮಾವಲೋಕನ ಮಾಡುವ ಸಂದರ್ಭ ಇದಾಗಿದೆ ಕನ್ನಡ ಕನ್ನಡ ಭಾಷೆಯ ಉಳಿವು ಕನ್ನಡ ಭಾಷೆಯ ಬೆಳವಣಿಗೆಯ ಬಗ್ಗೆ ಕೇವಲ ನವೆಂಬರ್ ಒಂದರಿಂದ ನವಂಬರ್ ಕನ್ನಡವನ್ನಾಗಿ ಆಚರಿಸುವ ಪರಿಪಾಠ ನಮ್ಮ ಜೊತೆ ಬೆಳೀತಾ ಇದೆ ಅನ್ನುವಂಥ ವಿಷಾದ ಎಲ್ಲೋ ಒಂದು ಕಡೆ ನಮ್ಮನ್ನು ಕಾಡ್ತಾ ಇದೆ ರಾಜ್ಯೋತ್ಸವವನ್ನು ಭಾಳ ಸಡಗರದಿಂದ ಆಚರಿಸುವ ಸ್ವಭಾವ ನಮ್ಮದು ನಮ್ಮದೇನಿದ್ದರೂ ಹಬ್ಬದ ಸಂಸ್ಕೃತಿ ಆದರೆ ಭಾಷೆ ವಿಷಯವಾಗಿ ಗಂಭೀರವಾಗಿ ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಸಂದರ್ಭ ಇದಾಗಿದೆ ಜಗತ್ತಿನ ಒಂದು ಸಂಶೋಧನೆ ಹೇಳ್ತದೆ ಎಷ್ಟೋ ಭಾಷೆಗಳು ಕನಿಷ್ಠ ಅದರ ಬಳಕೆಯ ಗುಣಾತ್ಮಕ ಬಳಕೆಯ ಕೊರತೆಯಿಂದಾಗಿ ಅವು ನಾಶ ಆಗಿ ಹೋಗ್ತವೆ ಅಂತ ಡೆಡ್ ಲ್ಯಾಂಗ್ವೇಜಸ್ ಅಂತ ಕರಿತೇವೆ ಆದರೆ ಕನ್ನಡ ಹಾಗೆ ಸತ್ತು ಹೋಗುವಂಥ ಭಾಷೆ ಅಲ್ಲದಿದ್ದರೂ ಕೂಡ ತನ್ನ ಭಾಷೆಯ ಸತ್ವವನ್ನು ಕಳೆದುಕೊಳ್ತಾ ಇದೆ ಅನ್ನುವಂಥ ವಿಷಾದ ಮಾತ್ರ ನಮ್ಮನ್ನು ಕಾಡೋದು ಸಹಜ ಈಗ ಇಡೀ ಭಾರತ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಹಿಂದಿಯನ್ನು ರಾಷ್ಟ್ರ ಭಾಷೆ ಅಂತ ಬಿಂಬಿಸಲಾಯಿತು ಆದರೆ ಸಂವಿಧಾನಾತ್ಮಕವಾಗಿ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಲ್ಲ ಹಾಗೇ ಪಠ್ಯಕ್ರಮದಲ್ಲಿ ಮತ್ತು ರಾಷ್ಟ್ರೀಯ ಸರ್ಕಾರಗಳು ಅದನ್ನು ಹೇಳ್ತಾ ಬಂದು ಆ ರಾಷ್ಟ್ರೀಯ ಭಾಷೆ ಹಿಂದಿ ಅನ್ನೋ ಮಾತನ್ನು ದ್ರಾವಿಡ ಸಂಸ್ಕೃತಿಯಿಂದ ಬಂದ ಈ ದಕ್ಷಿಣ ಭಾರತದ ತಮಿಳುನಾಡು ಆಂಧ್ರ ಪ್ರದೇಶ್ ಮತ್ತು ಕೇರಳ ಮನಪೂರ್ವಕವಾಗಿ ಒಪ್ಪಿಕೊಳ್ಳಲಿಲ್ಲ ಅದರಲ್ಲೂ ವಿಶೇಷವಾಗಿ ತಮಿಳರಂತೂ ಅದನ್ನು ಭಾಳ ಉಗ್ರವಾಗಿ ಪ್ರತಿಭಟನೆ ಮಾಡಿದರು ಆಕಾಶವಾಣಿ ಅನ್ನುವ ಪದವನ್ನು ಕೂಡ ಅದು ಹಿಂದಿಯ ಸೂಚಕವಾಗಿರೋದ್ರಿಂದ ನಾವು ಅದನ್ನು ಒಪ್ಪಿಕೊಳ್ಳೋದಿಲ್ಲ ಅನ್ನುವಂಥ ಪ್ರತಿಭಟನೆಯನ್ನು ಮಾಡಿದರು ಮೇಲ್ನೋಟಕ್ಕಿದು ಭಾಷೆಯ ದುರಾಭಿಮಾನ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ ಆದರೂ ಕೂಡ ಒಂದು ಜನಾಂಗೀಯ ಭಾಷಾ ಜನಾಂಗೀಯ ಸಂಸ್ಕೃತಿ ಉಳಿಬೇಕಾಗಿತ್ತಂದರೆ ಈ ತರಹದ ಕಠಿಣ ನಿಲುವುಗಳು ಅನಿವಾರ್ಯ ಆಗ್ತದೆ ಹಾಗಾದರೆ ನಮಗೆ ಇರುವ ಗೊಂದಲ ಏನು ಅಂತಂದರೆ ಎರಡು ನೂರು ವರ್ಷ ನಮ್ಮನ್ನು ಬ್ರಿಟಿಷರು ಆಳಿದರು ಅನ್ನೋ ಕಾರಣಕ್ಕೆ ಇಂಗ್ಲೀಷ್ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ತು ಸ್ವತಂತ್ರ ಭಾರತದ ನಂತರ ಇಂಗ್ಲೀಷರು ಹೋದರೂ ಕೂಡ ಇಂಗ್ಲೀಷ್ ಒಂದು ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಆಗಿ ಸಾಮಾನ್ಯ ಭಾಷೆಯಾಗಿ ಈ ದೇಶ ಈ ದೇಶದಲ್ಲಿ ಉಳ್ಕೊಂತು ಆದರೆ ಸಮಸ್ಯೆ ಏನಾಯಿತು ಅಂತಂದರೆ ಇಡೀ ದೇಶದಲ್ಲಿ ಹಿಂದಿ ಮಾತನಾಡೋರ ಸಂಖ್ಯೆ ಹೆಚ್ಚು ಇರಬಹುದು ಆದರೆ ಹಿಂದಿ ಎಲ್ಲ ಕಡೆ ಸ್ವೀಕೃತವಾಗುವಂಥ ಭಾಷೆ ಅಲ್ಲ ಇದು ಒಂದು ಸಂಘರ್ಷ ಮತ್ತು ಸಂಕಷ್ಟ ಆದರೆ ದಕ್ಷಿಣ ಭಾರತದಲ್ಲಿ ಹಿಂದಿಯನ್ನು ಸರಳವಾಗಿ ಮಾತಾಡೋದಾಗಲಿ ಆ ಭಾಷೆಯ ಆ್ಯಕ್ಸೆಂಟ್ಗೆ ಒಗ್ಗಿಕೊಳ್ಳುವಂಥದ್ದು ಅವರಿಗೆ ಸಾಧ್ಯ ಆಗಲಿಲ್ಲ ಮತ್ತು ಅವರಿಗೆ ಅದರ ಅಗತ್ಯ ಕೂಡ ಕಾಣಲಿಲ್ಲ ತಮಿಳು ಮತ್ತು ಕೇರಳದವರಿಗೆ ಇಂಗ್ಲೀಷ್ ಹಿಂದಿಗಿಂತಲೂ ಇಂಗ್ಲೀಷೇ ಭಾಳ ಅಪ್ಯಾಯಾನೋ ಅಂತ ಅನ್ನಿಸ್ಬಿಡ್ತು ಅದನ್ನು ಅವರು ಸಂಪರ್ಕ ಭಾಷೆಯನ್ನಾಗಿ ಉಳಿಸ್ಕೊಂಡ್ರು ಇದು ಒಂದು ಕಡೆ ರಾಷ್ಟ್ರೀಯವಾದಕ್ಕೆ ಪೆಟ್ಟು ಬೀಳ್ತದೆ ಅನ್ನುವಂಥ ಚರ್ಚೆ ಸಾಗಿದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಇಂಗ್ಲೀಷ್ ಶಾಲೆಯ ಮಾಧ್ಯಮ ಮತ್ತು ಇಂಗ್ಲೀಷ್ ಶಿಕ್ಷಣ ಮಾಧ್ಯಮದ ಪ್ರಭಾವದಿಂದಾಗಿ ಮತ್ತೆ ಕನ್ನಡ ಭಾಷೆಗೆ ಒಂದು ಚ್ಯುತಿ ಮತ್ತು ಕುಂದು ಉಂಟಾಯಿತು ಮಧ್ಯಮ ವರ್ಗದ ಜನ ಇಂಗ್ಲೀಷ್ ಮಾಧ್ಯಮ ಶಾಲೆಗಳ ಬಗ್ಗೆ ವಿಪರೀತವಾದ ವ್ಯಾಮೋಹವನ್ನು ಬೆಳೆಸ್ಕೊಂಡ್ಬಿಟ್ರು ಆ ಎಷ್ಟರ ಮಟ್ಟಿಗೆ ಅಂತಂದ್ರೆ ಮೊದಲು ಎಲ್ಲೋ ಒಂದು ಅಪರೂಪಕ್ಕೆ ಇರ್ತಿದ್ದ ಕಾನ್ವೆಂಟ್ ಶಾಲೆಗಳು ನಂತರ ಪ್ರತಿ ಹಳ್ಳಿ ಹಳ್ಳಿಗೆ ಗಲ್ಲಿ ಗಲ್ಲಿಗೆ ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ತಲೆ ಎತ್ತೋಕ್ಕೆ ಶುರುವಾದವು ಅದರ ಮೌಲಿಕ ಗುಣಮಟ್ಟ ಅದು ಯಾವುದ್ರ ಬಗ್ಗೆ ಪ್ರಜ್ಞೆ ಇರದೇ ಹೋದರೂ ಕೂಡ ಮಧ್ಯಮ ವರ್ಗದವರು ಇಂಗ್ಲೀಷ್ ಮಾಧ್ಯಮ ಶಾಲೆಯಲ್ಲಿ ಕಲಿಯೋದು ಭಾಳ ದೊಡ್ಡ ಪ್ರತಿಷ್ಠೆ ಅಂತ ತಿಳ್ಕೊಂಡ್ಬಿಟ್ರು ಯಾವಾಗ ಇಂಗ್ಲೀಷ್ ಮಾಧ್ಯಮದ ಶಿಕ್ಷಣ ಪ್ರತಿಷ್ಠೆ ಅಂತ ಪರಿಭಾವಿಸಲಾಯಿತು ಕನ್ನಡ ಭಾಷೆಗೆ ಒಂದು ರೀತಿಯಲ್ಲಿ ಪೆಟ್ಟು ಬೆಳಿಕೆ ಪ್ರಾರಂಭ ಆಯಿತು ಒಂದು ಕಡೆ ಕನ್ನಡ ಭಾಷೆ ಸಾಹಿತ್ಯಿಕವಾಗಿ ಭಾಳ ಶ್ರೀಮಂತ ಭಾಷೆ ಅತಿ ಹೆಚ್ಚು ಸಾಹಿತ್ಯ ಕೃತಿಗಳು ಕನ್ನಡದಲ್ಲಿ ಬರ್ತವೆ ಅತಿ ಹೆಚ್ಚು ಕನ್ನಡದ ಪುಸ್ತಕಗಳು ಕೂಡ ಪ್ರಕಟವಾಗ್ತವೆ ಸರ್ಕಾರ ಕನ್ನಡದ ಬೆಳವಣಿಗೆಗಾಗಿ ಅನೇಕ ಅಕಾಡೆಮಿಗಳನ್ನು ಸ್ಥಾಪನೆ ಮಾಡಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ ಆಮೇಲೆ ಅನೇಕ ಕಮ್ಮಟಗಳ ಮೂಲಕವಾಗಿ ಭಾಷೆಯನ್ನು ಪುಸ್ತಕವನ್ನು ಉಳಿಸುವಂಥ ಕೆಲಸ ನಡೆದರೂ ಕೂಡ ಮೂಲಭೂತವಾಗಿ ಈ ಭಾಷಾ ಶಿಕ್ಷಣ ನೀತಿ ವಿಷಯದಲ್ಲಿ ನಾವು ಕನ್ನಡಿಗರು ವಿಫಲರಾಗಿದ್ದೇವೆ ಅಂತ ನನಗನ್ನಿಸ್ತದೆ ಯಾಕೆಂದರೆ ನಾವು ಯಾವುದೇ ವಿಷಯವನ್ನು ಚರ್ಚೆ ಮಾಡಬೇಕಾದಾಗ ಯಾವುದೇ ವಿಷಯವನ್ನು ಮಾತಾಡಬೇಕಾದಾಗ ಮುಂದುವರೆದ ರಾಷ್ಟ್ರಗಳನ್ನು ಉದಾಹರಣೆಯಾಗಿ ತೊಗೊಳ್ತೇವೆ ನಾವು ಅಮೇರಿಕಾದವರ ಹಾಗೆ ಪ್ರಗತಿ ಸಾಧಿಸಬೇಕು ಜಪಾನ್ ಹಾಗೆ ಪ್ರಗತಿಯನ್ನು ಸಾಧಿಸಬೇಕು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ರು ಕೂಡ ಚೈನಾದವರ ಹಾಗೆ ತಾಂತ್ರಿಕವಾಗಿ ನಾವು ಮುಂದುವರಿಬೇಕು ನಮ್ಮ ಆಟೋಮೊಬೈಲ್ ಇಂಡಸ್ಟ್ರಿಗೆ ಜರ್ಮನಿ ಭಾಳ ದೊಡ್ಡ ಕಾಣಿಕೆಯನ್ನು ಕೊಟ್ಟಿದೆ ಅಂತೆಲ್ಲ ಮಾತಾಡ್ತೇವೆ ಆದರೆ ಈ ವಿಷಯವಾಗಿ ನಾವು ಆ ಮುಂದುವರೆದ ರಾಷ್ಟ್ರಗಳನ್ನು ಆದರ್ಶವಾಗಿ ಇಟ್ಕೊಳ್ತೇವೆ ಭಾಷಾ ವಿಷಯವಾಗಿ ಆಮೇಲೆ ಮಾತೃಭಾಷೆ ಶಿಕ್ಷಣದ ವಿಷಯವಾಗಿ ಆ ರಾಷ್ಟ್ರಗಳನ್ನು ನಾವು ಮಾದರಿಯಾಗಿ ಇಟ್ಕೊಳ್ಳೋದಿಲ್ಲ ಚೈನಾ ಶಿಕ್ಷಣ ತಂತ್ರಜ್ಞಾನ ತಂತ್ರಜ್ಞಾನ ವೈದ್ಯಕೀಯ ಶಿಕ್ಷಣ ಎಲ್ಲದನ್ನು ಅದೇ ಚೈನೀ ಭಾಷೆಯಲ್ಲೇ ಕೊಡ್ತದೆ ಜಪಾನ್ ಕೂಡ ಯಾವತ್ತೂ ಇಂಗ್ಲೀಷ್ ಮಾಧ್ಯಮದಲ್ಲಿ ತನ್ನ ಶಿಕ್ಷಣವನ್ನು ಕೊಡೋದಿಲ್ಲ ಹಾಗೆ ಜರ್ಮನಿ ಕೂಡ ಅಷ್ಟೇ ಆ ಇಂಗ್ಲೀಷ್ ಅವರ ಇಂಗ್ಲೀಷ್ ಕಲ್ತ್ರೆನೇ ಅನಿವಾರ್ಯ ಅನ್ನುವಂಥ ಭ್ರಮೆಯಾಗಲಿ ಆ ವಾತಾವರಣ ಆಗಲಿ ಅವ್ರಿಗಿಲ್ಲ ಅವರ ಮಾತೃಭಾಷೆಯಲ್ಲಿ ಅಲ್ಲಿ ಪಠ್ಯಕ್ರಮಗಳಿದೆ ಅವ್ರದೇ ಮಾತೃಭಾಷೆಯಲ್ಲಿ ಕಲಿತು ಅವರು ಜಾಂಡರಾಗಿ ಪ್ರಗತಿಯನ್ನು ವೈಜ್ಞಾನಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ವಲಯಗಳಲ್ಲಿ ಸಾಧಿಸ್ತಾರೆ ಆದರೆ ನಮ್ಮ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಈ ಪ್ರಜ್ಞೆ ಯಾಕೆ ಜಾಗೃತ ಇಲ್ಲ ಮಾತೃಭಾಷೆ ಶಿಕ್ಷಣದಲ್ಲಿ ಗ್ರಹಿಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ಆಲೋಚನಾ ಕ್ರಮ ನಮಗೆ ಸಾಧ್ಯ ಆಗ್ತಾಯಿಲ್ಲ ಮತ್ತು ಜಪಾನ್ನಲ್ಲಿ ಸಾಧ್ಯ ಆಗ ಆಗಿದ್ದು ಜರ್ಮನಿಯಲ್ಲಿ ಸಾಧ್ಯ ಆಗಿದ್ದು ಬೇರೆ ಬೇರೆ ಜಗತ್ತಿನ ಚೈನಾದಂಥ ದೇಶಗಳಲ್ಲಿ ಸಾಧ್ಯ ಆಗಿದ್ದು ಭಾರತದಲ್ಲಿ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾದರೆ ನಮ್ಮ ಮನಸ್ಥಿತಿ ಯಾಕೆ ಬದಲೇ ಆಗ್ತಾ ಇಲ್ಲ ಭಾರತ ದೇಶದ ಮಧ್ಯಮ ವರ್ಗದ ಜನ ಆಲೋಚನಾ ಕ್ರಮವೇ ಭಾಳ ವಿಚಿತ್ರವಾಗಿದೆ ಅಂದರೆ ಈ ರೀತಿಯ ಒಂದು ಕಲ್ಪನೆಗಳಲ್ಲಿ ಈ ರೀತಿಯ ಸಿದ್ಧಾಂತಗಳನ್ನು ಇಟ್ಕೊಂಡು ಇಂಗ್ಲೀಷ್ ಮಾಧ್ಯಮ ಶಾಲೆಗೆ ಮೊರೆ ಹೋದರು ಆಗ ಶಿಕ್ಷಣದ ಗ್ರಹಿಕೆ ಮಕ್ಕಳಲ್ಲಿ ಕುಂಠಿತವಾಗ್ತಾ ಬಂತು ಒಂದು ಕಡೆ ಮನೆಯಲ್ಲಿ ಮಾತೃಭಾಷೆಯಾಗಿ ಕನ್ನಡವನ್ನು ಮಾತಾಡ್ತಾರೆ ಶಾಲೆಯಲ್ಲಿ ಶಿಕ್ಷಣ ಇಂಗ್ಲೀಷ್ನಲ್ಲಿ ನೀಡ್ತಾರೆ ಯಾವುದೂ ರೂಢಿಭಗತ ಭಾಷೆ ಇರೋದಿಲ್ವೋ ಆ ಭಾಷೆಯಲ್ಲಿ ವಿದ್ಯಾರ್ಥಿಯ ಗ್ರಹಿಕೆ ತುಂಬ ಕಡಿಮೆ ಆಗ್ತದೆ ಅನ್ನೋದನ್ನು ಎಲ್ಲ ಮನೋವಿಜ್ಞಾನಿಗಳು ಹೇಳಿದರೂ ಕೂಡ ಮಧ್ಯಮ ವರ್ಗದ ಜನ ಈ ಇಂಗ್ಲೀಷ್ ಭಾಷೆಯ ವ್ಯಾಮೋಹದಿಂದ ಹೊರಗೆ ಬರಲೇ ಇಲ್ಲ ಇದರ ಅಪಾಯ ಏನಾಯಿತು ಅಂತಂದರೆ ಅವರ ಪ್ರತಿಭಾ ಸಂಪನ್ನತೆ ಕುಂಠಿತವಾಗೋದ್ರ ಜೊತೆಗೆ ಕನ್ನಡ ಭಾಷೆಯ ಬೆಳವಣಿಗೆಗೆ ಒಂದು ರೀತಿ ವಿಪತ್ತು ಬಂದ ಹಾಗಾಯಿತು ಯಾವ ಜಪಾನ್ ಚೈನಾ ಜರ್ಮನಿ ನಮಗೆ ಮಾದರಿ ಅಥವಾ ನಾವು ಅವನ್ನ ಆದರ್ಶ ರಾಷ್ಟ್ರಗಳು ಅಂತ ಕರಿತೇವೆ ಪ್ರಗತಿಪರ ರಾಷ್ಟ್ರಗಳು ಅಂತ ಕರಿತೇವೆ ಮಾತೃಭಾಷೆ ವಿಷಯಕ್ಕೆ ಬಂದ ತಕ್ಷಣ ನಮ್ಮ ಆಲೋಚನಾ ಕ್ರಮವೇ ವಿಚಿತ್ರವಾಗಿದೆ ಪಕ್ಕದ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶದಲ್ಲಿ ಮಾತೃಭಾಷೆಯ ಹೆಸರ ಮೇಲೆ ರಾಜಕೀಯ ಪಕ್ಷಗಳು ಹುಟ್ಟಿಕೊಂಡು ಭಾಷಾಭಿಮಾನದ ಮೇಲೇ ಅವರು ಅಧಿಕಾರಕ್ಕೆ ಬಂದರು ಹಾಗೆ ದ್ರಾವಿಡ ಸಂಸ್ಕೃತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಅವರ ಹೋರಾಟವೂ ನಡೀತು ಹಾಗಾಗಿ ಆಯಾ ಮೂರು ರಾಜ್ಯಗಳಲ್ಲಿ ಅಲ್ಲಿ ಮಾತೃಭಾಷೆಯ ಪ್ರಾಬಲ್ಯ ಇದೆ ಅತಿ ಹೆಚ್ಚು ಮಲಯಾಳಿ ಪುಸ್ತಕಗಳು ಅತಿ ಹೆಚ್ಚು ಮಲಯಾಳಿ ದಿನಪತ್ರಿಕೆಗಳು ಕೇರಳದಂಥ ಪುಟ್ಟ ರಾಜ್ಯದಲ್ಲಿ ಇರಲಿಕ್ಕೆ ಅವರ ಭಾಷಾ ಪ್ರೇಮವೇ ಕಾರಣ ಕರ್ನಾಟಕ ಮತ್ತು ಕನ್ನಡದ ಸಂದರ್ಭದಲ್ಲಿ ವಿಚಿತ್ರ ಏನು ಅಂತಂದರೆ ಈ ಹೈದರಾಬಾದ್ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಉರ್ದು ಪ್ರಭಾವದಿಂದ ಹಿಂದಿ ಚೆನ್ನಾಗಿ ಬರ್ತದೆ ಜನರಿಗೆ ಆಮೇಲೆ ಈ ಕಡೆ ನಾವು ಕಿತ್ತೂರು ಕರ್ನಾಟಕ ಅಥವಾ ಮುಂಬೈ ಕರ್ನಾಟಕ ಪ್ರದೇಶದಲ್ಲಿ ಮರಾಠಿ ಪ್ರಭಾವದಿಂದ ಅವರಿಗೆ ಹಿಂದಿನೂ ಚೆನ್ನಾಗಿ ಬರ್ತದೆ ಹಾಗೆ ಕರ್ನಾಟಕದ ಕೇವಲ ಕೆಲವು ಪ್ರದೇಶಗಳಲ್ಲಿ ಮಧ್ಯ ಕರ್ನಾಟಕ ಅಂತ ಏನು ಕರಿತೇವೆ ಹಳೆ ಮೈಸೂರು ದಾವಣಗೆರೆವರೆಗೂ ಹಿಂದಿ ಅಷ್ಟಾಗಿ ಬರೋದಿಲ್ಲ ಸೊ ಅಲ್ಲಿ ಈ ಇಷ್ಟು ಜಿಲ್ಲೆಗಳಲ್ಲಿ ಹಿಂದಿ ಪ್ರಭಾವ ಹಿಂದಿಯನ್ನು ಸ್ವೀಕಾರ ಮಾಡ್ಕೊಂಡ್ಬಿಡ್ತಾರೆ ಹಿಂದಿ ಬಗ್ಗೆ ಅಷ್ಟು ತಿರಸ್ಕಾರ ಇಲ್ಲ ಆ ಮಧ್ಯ ಕರ್ನಾಟಕದಲ್ಲಿ ಹಿಂದಿಯ ಬದಲಾಗಿ ಇಂಗ್ಲೀಷನ್ನು ಆಯ್ಕೆ ಮಾಡಿಕೊಂಡು ಎರಡೂ ಕಡೆ ಕನ್ನಡ ವಿನಾಶದ ಅಂಚಿನಲ್ಲಿ ಸಾಕ್ತಾಯಿದೆ ಹಿಂದಿ ಪ್ರಭಾವ ಇರುವ ಜಿಲ್ಲೆಗಳಲ್ಲಿ ಮತ್ತು ಹಾಗೆ ಇಂಗ್ಲೀಷ್ ಭಾಷೆಯ ಪ್ರಭಾವ ಇರುವ ಪ್ರದೇಶಗಳಲ್ಲಿ ಕನ್ನಡ ತನ್ನತನವನ್ನು ಕಳ್ಕೊಳ್ತಾ ಇದೆ ಈ ಎರಡೂ ಪ್ರದೇಶಗಳಲ್ಲಿ ಇಂಗ್ಲೀಷ್ ಮಾಧ್ಯಮ ಶಿಕ್ಷಣದ ನಿಲುವು ವಾದ ವಿವಾದಗಳು ಮತ್ತು ಮುಂದೆ ಸರ್ಕಾರ ಇಲ್ಲ ಆಡಳಿತ ಭಾಷೆ ಕನ್ನಡ ಇರೋದ್ರ ಜೊತೆಗೆ ಐದನೇ ವರ್ಗದವರಿಗೆ ಏಳನೇ ವರ್ಗದವರಿಗೆ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಡಬೇಕು ಅಂತ ಒಂದು ಆದೇಶವನ್ನು ಹೊರಡಿಸಿದರೆ ಮತ್ತು ಅದನ್ನು ತಗೊಂಡು ಖಾಸಗಿ ಶಾಲೆಗಳು ಮತ್ತು ಪಾಲಕರು ಕೋರ್ಟ್ಗೆ ಹೋದರೆ ಸುಪ್ರೀಂ ಕೋರ್ಟ್ ಭಾಷೆ ವಿಷಯ ಮಾಧ್ಯಮದ ವಿಷಯದ ಆಯ್ಕೆ ಪಾಲಕರ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟತ್ತ ತೀರ್ಮಾನ ಕೊಡ್ತಾರೆ ಹೀಗೆ ಕನ್ನಡವನ್ನು ಉಳಿಸುವ ವಿಷಯದಲ್ಲಿ ಅನೇಕ ಗೊಂದಲಗಳು ನಮ್ಮನ್ನು ಇವೆ ಈ ಎಲ್ಲ ಗೊಂದಲಗಳ ಮಧ್ಯೆ ಕನ್ನಡ ಭಾಷೆಯನ್ನು ಉಳಿಸುವ ಇದೆ ಮಧ್ಯಮ ವರ್ಗದ ಅಥವಾ ಪ್ರಜ್ಞಾವಂತ ಜನರಿಗೆ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕೊಡುವಂತಹ ವಾತಾವರಣ ಪರಿವರ್ತನೆ ಸಾಧ್ಯ ಆಗಬೇಕು ಮತ್ತು ತಂತ್ರಜ್ಞಾನ ವೈದ್ಯಕೀಯ ಶಿಕ್ಷಣದ ಪುಸ್ತಕಗಳು ಕನ್ನಡ ಮಾಧ್ಯಮದಲ್ಲಿ ಪ್ರಕಟಾಗಿ ಇಂಗ್ಲೀಷ್ ಒಂದು ಪ್ರಬಲ ಭಾಷೆಯಾಗಿ ಅಂದರೆ ಕ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಆಗಿ ಸಂಪರ್ಕ ಭಾಷೆಯಾಗಿ ಒಂದು ಭಾಷೆಯನ್ನಾಗಿ ಕಲೀಲಿಕ್ಕೆ ಆ ಸಾಧ್ಯತೆಗಳು ಕೂಡ ಇದೆ ಆ ಸಾಧ್ಯತೆಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಕನ್ನಡಿಗರು ಕನ್ನಡವನ್ನು ಉಳಿಸುವ ಕೆಲಸವನ್ನು ಮಾಡಲೇಬೇಕಾಗಿದೆ ಕನ್ನಡ ಅಂಥ ಒಂದು ಅತಂತ್ರ ಸ್ಥಿತಿಯಲ್ಲಿ ಸಾಗಿದೆ ಹೀಗೆ ಬಿಟ್ಟರೆ ಇಷ್ಟು ಇಂಗ್ಲೀಷ್ ಮಾಧ್ಯಮದ ಪ್ರಭಾವ ಹೆಚ್ಚಾದರೆ ಎಲ್ಲ ಶಿಕ್ಷಣಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಸಿಕ್ಕರೆ ಕನ್ನಡ ತನ್ನ ಮೂಲ ತನ್ನ ಸ್ವಂತಿಕೆಯನ್ನು ಕಳ್ಕೊಳ್ಳುತ್ತೆ ಯಾಕಂದರೆ ಕರ್ನಾಟಕ ಏಕೀಕರಣಕ್ಕಾಗಿ ಕನ್ನಡ ಭಾಷೆ ಉಳಿವಿಗಾಗಿ ಅನೇಕ ಜನ ನಮ್ಮ ರಾಜ್ಯದಲ್ಲಿ ಹೋರಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಹಳೆಯ ಧಾರವಾಡ ಜಿಲ್ಲೆಯ ಈಗಿನ ಗದಗ ಜಿಲ್ಲೆಯ ರೋಣದ ಅಂದಾನಪ್ಪ ದೊಡ್ಡಮೇಟಿಯವರು ಏಕೀಕರಣಕ್ಕಾಗಿ ಭಾಳ ದೊಡ್ಡ ಒಂದು ಚಳವಳಿಯನ್ನೇ ಪ್ರಾರಂಭ ಮಾಡಿದರು ಬೆಳಗಾವಿನಲ್ಲಿ ಒಂದು ಅಧಿವೇಶನವನ್ನು ಮಾಡಿದರು ಕನ್ನಡದ ಭುವನೇಶ್ವರಿ ಹೇಗಿರಬೇಕು ಅನ್ನುವಂಥ ಒಂದು ಪರಿಕಲ್ಪನೆಯಲ್ಲಿ ಒಂದು ಪೇಂಟಿಂಗ್ ಚಿತ್ರವನ್ನು ಬರೆಸಿದರು ಕನ್ನಡದ ಭುವನೇಶ್ವರಿ ಹೀಗೆ ಇರಬೇಕು ಅಂತ ಆದರೆ ಕರ್ನಾಟಕ ಏಕೀಕರಣದ ನಂತರ ಭಾಳಷ್ಟು ಶ್ರಮ ವಹಿಸಿದ್ದ ಈ ನಮ್ಮ ಪ್ರದೇಶದ ಅಂದನಪ್ಪ ದೊಡ್ಡಮೇಟಿ ಅಬ್ಬಿಗೇರಿ ವಿಪಾಕ್ಷಪ್ಪನವರು ಅದ್ರಗುಂಚಿ ಶಂಕರಗೌಡರು ಹೀಗೆ ಅನೇಕ ಜನ ಇದ್ರಲ್ಲ ಇದ್ದಾಗ ಕೂಡ ಯಾವಾಗ ಸಮಗ್ರವಾಗಿರುವಂಥ ಕರ್ನಾಟಕ ರಾಜ್ಯ ಉದಯ ಆಯಿತು ಆದಮೇಲೆ ಉತ್ತರ ಕರ್ನಾಟಕದ ಹೋರಾಟದ ಪ್ರತಿಫಲ ಅಷ್ಟೊಂದು ಸಿಗಲಿಲ್ಲ ಅಂತ ಅನ್ನಿಸ್ತದೆ ಯಾಕೆಂದರೆ ಯಾವ ಚಿತ್ರವನ್ನು ಅಂದಾನಪ್ಪ ದೊಡ್ಡಮೇಟಿಯವರು ಬರೆಸಿದ್ರು ಅದು ಒಂದು ಅಂತಿಮ ಭುವನೇಶ್ವರಿ ಚಿತ್ರ ಆಗಿ ಸ್ವೀಕಾರ ಆಗಲಿಲ್ಲ ಆಮೇಲೆ ಎಷ್ಟು ಮಾನ್ಯತೆ ಸಿಗಬೇಕಾಗಿತ್ತು ಅಷ್ಟು ಮಾನ್ಯತೆ ಸಿಗಲಿಲ್ಲ ಒಂದು ಕಡೆ ಕನ್ನಡ ಭಾಷೆ ಉಳಿವು ಏಕೀಕರಣ ಏಕೀಕರಣ ಆದಮೇಲೆ ಉತ್ತರ ಕರ್ನಾಟಕದ ಉಪೇಕ್ಷೆ ಕೂಡ ಪ್ರಾರಂಭವಾಯಿತು ಈಗ ಕುವೆಂಪು ಅವರ ಕುವೆಂಪು ಅವ್ರಿಗೆ ಮಾನ್ಯತೆ ಸಿಕ್ಕಿದ್ದು ಕುವೆಂಪು ಅವ್ರಿಗೊಂದು ಬೆಲೆ ಗೌರವ ಸಿಕ್ಕಿದ್ದು ಅಭಿನಂದನೆಯ ಮತ್ತು ಗೌರವಿಸಬೇಕಾದ ಕೆಲಸನೇ ಅಷ್ಟೇ ಬೆಲೆ ಅಷ್ಟೇ ಗೌರವ ಈ ಭಾ ಕನ್ನಡದ ಏಕೀಕರಣಕ್ಕೆ ಕಾರಣರಾಗಿರುವಂಥ ಅಂದಾನಪ್ಪ ದೊಡ್ಡಮೇಟಿಯವ್ರಿಗೆ ಸಿಗಬೇಕಾಗಿತ್ತು ಅಬ್ಬಿಗೇರಿ ವಿರೂಪಾಕ್ಷಪ್ಪನವ್ರಿಗೆ ಸಿಗಬೇಕಾಗಿತ್ತು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಬರೆದಂಥ ಹುಯಿಲ್ಗೌಡರು ನಾರಾಯಣರೇ ಸಿಗಬೇಕಾಗಿತ್ತು ಅಂದರೆ ಎಲ್ಲೋ ಒಂದು ಕಡೆ ಮೂಲಭೂತವಾಗಿ ಕನ್ನಡ ಭಾಷೆ ಉಳಿವಿಗಾಗಿ ಒಂದು ಕಡೆ ನಾವು ಪರದಾಡಬೇಕು ಮತ್ತು ಆಗ ಭಾಷೆಗೆ ಪರದಾಡಿ ಉಳಿಸಿದ ಮೇಲೆ ಮತ್ತು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅನ್ನುವಂಥ ಸಂಘರ್ಷ ಮತ್ತು ಈ ಭಾವನೆಯಲ್ಲಿ ಕೂಡ ಕನ್ನಡ ಕನ್ನ ಕರ್ನಾಟಕ ವಿಭಜನೆ ಆಗೋದಾಗಲಿ ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ರಾಜ್ಯದ ಪ್ರಲಾಪವಾಗಲಿ ಅಷ್ಟೊಂದು ಆರೋಗ್ಯಕರ ಅಲ್ಲ ಈ ಏಕೀಕೃತ ಕರ್ನಾಟಕದಲ್ಲಿ ಕೂಡ ಕನ್ನಡದ ಕನ್ನಡದ ಮನಸ್ಸುಗಳ ಐಕ್ಯತೆ ಕನ್ನಡ ಭಾಷೆಯ ಉಳಿವು ಕನ್ನಡ ಭಾಷೆಯ ಬೆಳವಣಿಗೆ ಜೊತೆಗೆ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ಪರ ಕಾಳಜಿ ಉಂಟಾಗೋದು ಪ್ರತಿ ಕನ್ನಡ ರಾಜ್ಯೋತ್ಸವದ ಆಶಯ ಆಗಬೇಕು ನಾನು ಭಾವಿಸ್ತೇನೆ ಮತ್ತೊಮ್ಮೆ ಇಚ್ಛಾಶಕ್ತಿಯುಳ್ಳ ರಾಜಕೀಯ ನಾಯಕರು ಕನ್ನಡ ಮಾತೃಭಾಷೆಯ ಶಿಕ್ಷಣ ಬಗ್ಗೆ ಹೆಚ್ಚು ಒಲವನ್ನು ತೋರಿಸ್ಬೇಕು ಸುಪ್ರೀಂ ಕೋರ್ಟ್ ಏನಾದರೂ ಹೇಳಲಿ ಅಥವಾ ನ್ಯಾಯಾಂಗದಲ್ಲಿ ಯಾವುದೇ ತೀರ್ಪು ಬರಲಿ ಆ ಒಂದು ಇಚ್ಛಾಶಕ್ತಿಯ ಮೂಲಕ ಕನ್ನಡ ಭಾಷೆಯನ್ನು ಉಳಿಸಲೇಬೇಕು ಹೀಗೆ ನೀವು ನಮ್ಮ ನಮಗೆ ನಮ್ಮ ತಲೆಮಾರಿಗೆ ಇಷ್ಟ ಆದರೂ ಕನ್ನಡ ಬರುತ್ತೆ ಹೀಗೆಲ್ಲ ಇಂಗ್ಲೀಷ್ ಮಯ ಆಗಿಬಿಟ್ರೆ ಕನ್ನಡ ಒಂದು ಸತ್ತು ಹೋಗುವ ಭಾಷೆ ಆಗಬಾರ್ದು ಆದರೆ ಕನ್ನಡ ಸಾಯೋದಿಲ್ಲ ಕನ್ನಡಕ್ಕೆ ಆ ಶಕ್ತಿ ಇದೆ ಯಾಕೆ ಆ ಕನ್ನಡಕ್ಕೆ ಶಕ್ತಿ ಇದೆ ಅನ್ನೋದನ್ನು ಭಾಳ ಸಂತೋಷದಿಂದ ಹೇಳ್ತೇನೆ ನಮ್ಮ ದೇಶದಲ್ಲಿ ಶಿಕ್ಷಣವನ್ನು ಪಡೆದು ಅದೇ ಇಂಗ್ಲೀಷ್ ಭಾಷೆಯಲ್ಲಿ ಶಿಕ್ಷಣವನ್ನು ಪಡೆದು ಬೇರೆ ಬೇರೆ ದೇಶಗಳಲ್ಲಿ ನೆಲೆಸಿರುವಂಥ ಅನಿವಾಸಿ ಕನ್ನಡಿಗರು ತಂತ್ರಜ್ಞರು ಅವರು ಅಮೇರಿಕಾ ಯುರೋಪ್ ಜಪಾನ್ ಜರ್ಮನಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ನೆಲೆಸಿದ ಮೇಲೆ ಅವರಿಗೆ ಮಾತೃಭಾಷೆಯ ಮಹತ್ವ ಗೊತ್ತಾಗಿದೆ ಮಾತೃಭಾಷೆಯ ಮಹತ್ವ ಮಾತೃಭಾಷೆ ಗ್ರಹಿಕೆ ಎಷ್ಟು ಮಹತ್ವದಂತ ಅವರೀಗ ತಮ್ಮ ಬರಹಗಳ ಮೂಲಕ ಪ್ರಚುರಪಡಿಸ್ತಾ ಇರೋದು ಕನ್ನಡ ಸಾಯೋದಿಲ್ಲ ಅನ್ನೋದಕ್ಕೊಂದು ಭರವಸೆ ಒಂದು ಕಡೆ ನಿರಾಶೆ ನಮ್ಮ ರಾಜ್ಯದ ನಮ್ಮ ದೇಶದ ಬೆಳವಣಿಗೆ ನೋಡಿದರೆ ನಿರಾಶೆ ಆದರೆ ನಮ್ಮ ದೇಶದ ಯುವಕರು ನಮ್ಮ ದೇಶದ ಹೊಸ ಜನಾಂಗ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿ ಕನ್ನಡದ ಅಸ್ಮಿತೆ ಬಗ್ಗೆ ಮಾತಾಡ್ತಾ ಇರೋದು ಮತ್ತು ಈಗ ಇಂಟರ್ನೆಟ್ಟು ವೆಬಿನಾರ್ಗಳು ನಮ್ಮ ಸಾಫ್ಟ್ವೇರ್ಗಳಲ್ಲಿ ಕನ್ನಡವನ್ನು ಹೆಚ್ಚು ಬಳಸ್ತಾ ಇರೋದು ಆ ಕನ್ನಡದ ಅಭಿವೃದ್ಧಿ ನಮ್ಮ ಹೊಸ ಹೊಸ ಸ್ಮಾರ್ಟ್ಫೋನ್ಗಳ ಮೂಲಕವಾಗಿ ಕಂಪ್ಯೂಟರ್ ಮೂಲಕವಾಗಿ ಯುನಿಕೋಡ್ ಮೂಲಕವಾಗಿ ಮತ್ತೊಂದು ಕಡೆ ಬೆಳೀತಾ ಇದೆ ನಿರಾಶೆಯೂ ಇದೆ ಭರವಸೆಯೂ ಇದೆ ಆದರೆ ಯಾರಿಂದ ಭರವಸೆ ಸಿಗಬೇಕು ಅವರಿಂದ ಸಿಗ್ತಾ ಇಲ್ಲ ಅವರಿಂದ ನಿರಾಶೆ ಸಿಗ್ತಾ ಇದೆ ಆದರೆ ಇಲ್ಲಪ್ಪ ಈಗ ನಾವು ಹೀಗೆ ನಿರಾಶರಾಗಿಬಿಡೋಣ ಅಂತ ಅಂದ್ಕೊಳ್ಳೋದ್ರೊಳಗೇ ನಮ್ಮ ಯೂತ್ಸ್ ಯಂಗ್ಸ್ಟರ್ಸ್ ಏನು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ ಆ ಭಾಷೆಯ ಮೇಲಿನ ಪ್ರೀತಿ ನಿಜವಾದ ದೇಶಪ್ರೇಮ ಭಾಷಾಭಿಮಾನ ಬೆಳೆಸ್ಕೊಂಡು ಹೊಸ ಹೊಸ ತಂತ್ರಜ್ಞಾನಗಳ ಮೂಲಕ ಕನ್ನಡವನ್ನು ಉಳಿಸುವ ಕೆಲಸ ನಡೆದಿದೆ ಹೀಗೆ ಭರವಸೆ ಆಸೆ ನಿರಾಶೆಗಳ ಮಧ್ಯೆ ಕನ್ನಡ ಉಳಿಯುವಂಥ ಕನ್ನಡವನ್ನು ಉಳಿಸುವ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತ ಆಶಿಸ್ತೇನೆ ಹಾರೈಸ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಉತ್ತರಪ್ರಭೋದ ಎಲ್ಲ ಸುದ್ದಿಗಳ ಅಪ್ಡೇಟ್ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ